2022-25 ಸಾಲಿನ ಪದಾಧಿಕಾರಿಗಳ ಪ್ರತಿಜ್ಞಾವಿಧಿ ಸ್ವೀಕಾರ ಹಾಗೂ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮವನ್ನು ದೇವನಹಳ್ಳಿ ಪಟ್ಟಣದ ಸೂಲಿಬೆಲೆ ರಸ್ತೆಯ ಕುಂಬೇಶ್ವರ ಪಾರ್ಟಿ ಹಾಲ್ನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಘಟಕದ ವತಿಯಿಂದ ಸಂಘದ ಅಧ್ಯಕ್ಷ ಶ್ರೀನಿವಾಸರವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪತ್ರಿಕೋದ್ಯಮ ಇಂದು ಕ್ಲಿಷ್ಟಕರ ಪರಿಸ್ಥಿತಿ ಎದುರಿಸುತ್ತಿದೆ. ಹಿಂದಿನಂತೆ ಜನರ ವಿಶ್ವಾಸ ಗಳಿಸುವಲ್ಲಿ ಪತ್ರಿಕೋದ್ಯಮಕ್ಕೆ ಸಾಧ್ಯವಾಗುತ್ತಿಲ್ಲ. ಆದರೆ ಮತ್ತೆ ಜನರ ಮನಸ್ಸನ್ನು ಗೆಲ್ಲುವ ಪ್ರಯತ್ನ ಮಾಡಬೇಕಿದೆ. ಸಂಘ ಸಂಸ್ಥೆಗಳಲ್ಲಿ ಪಡೆಯುವ ಸ್ಥಾನಕ್ಕಿಂತ ಸ್ಥಾನದ ಬೆಲೆಯನ್ನು ಅರಿತು ಬಾಳುವುದು, ಸಾಮರಸ್ಯ ತಾಳ್ಮೆಯಿಂದ ವರ್ತಿಸುವುದನ್ನು ಪ್ರತಿಯೊಬ್ಬ ಪತ್ರಕರ್ತನು ಅರಿಯಬೇಕಿದೆ ಎಂದು ರಾಜ್ಯ ಘಟಕದ ಅಧ್ಯಕ್ಷ ಶಿವಾನಂದ ತಗಡೂರು ತಿಳಿಸಿದರು. ಇಲ್ಲಿವರೆಗೂ ಪತ್ರಕರ್ತರ ಒಂದು ವೃತ್ತಿ ಅಂದ್ರೆ ಒಂದು ವರ್ಷ ಎರಡು ವರ್ಷ ಪತ್ರಕರ್ತ ಆಗಿ ರೂಪುಗೊಳ್ಳೋದಕ್ಕೆ ಒಂದು ವರ್ಷಗಟ್ಟಲೆ ತೆಗೆದುಕೊಂಡಿದ್ದೆ. ಹಿರಿಯರ ಕೈ ಕೆಳಗಡೆ ಕೆಲಸವನ್ನ ಮಾಡಿ ಅವರ ಮಾರ್ಗದರ್ಶನ ಪಡೆದು ಪತ್ರಿಕೆಗಳಲ್ಲಿ ವರದಿಯನ್ನ ಬರೆಯುವಂತದನ್ನ ಕಲಿತು ಆ ಮೂಲಕ ಪತ್ರಕರ್ತರಾಗಿದ್ದೇನೆ. ಆದ್ರೆ ಈಗ ಏನಿಲ್ಲ ಶಾಸಕರೇ, 24 ಅವರ್ಸ್ ಅಲ್ಲಿ ಒಬ್ಬ ಪತ್ರಕರ್ತ ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಲೋಕಲ್ ಚಾನಲ್ ಬರೋದು. 24 ಅವರ್ಸ್ ವಿತಿನ್ 24 ಅವರ್ಸ್ ಅಲ್ಲಿ ಪತ್ರಕರ್ತ ಆಗ್ತಾರೆ. ಅವ್ರಿಗೆ ಯಾವ ಬದ್ಧತೆ ಇರಲ್ಲ, ಯಾವ ಇದಿರಲ್ಲ. ಅವರು ಒಂದು ಪತ್ರಿಕೆ ಅಂದ್ರೆ, ಒಂದು ಮೀಡಿಯಾ ಸಂಸ್ಥೆ ಅಂದ್ರೆ, ಒಂದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ, ಜಿಲ್ಲಾ ಮಟ್ಟದ ಪತ್ರಿಕೆಯಲ್ಲಿ, ಒಂದು ಪತ್ರಿಕೆಯಲ್ಲಿ ಒಂದು ಶಬ್ದವನ್ನ ಬಳಕೆ ಮಾಡೋದು ಕೂಡ ನಾವು ಯೋಚನೆ ಮಾಡ್ತೀವಿ. ಅವ್ರ ಮನಸ್ಸಿಗೆ ಗಾಸೆ ಆಗ್ಬೋದಾ, ಒಂದು ಸಮುದಾಯಕ್ಕೆ ಗಾಸೆ ಆಗ್ಬೋದಾ, ಅಥವಾ ಬೇರೆ ವಿಚಾರ ಆಗ್ಬೋದಾ, ಇಂಥದ್ದೆಲ್ಲವೂ ಕೂಡ ನಾವು ಯೋಚನೆ ಮಾಡಿ ಆ ಶಬ್ದಗಳನ್ನ ಬಳಕೆ ಮಾಡ್ತೀವಿ. ಆದ್ರೆ ಈಗ ಬಂದಿರುವಂತ ಅನೇಕ ಪತ್ರಕರ್ತರು ಕುದುರೆ ಮೇಲೆ ಬರ್ತಾರೆ, ಕುದುರೆ ಮೇಲೆ. ಅವ್ರ ಉದ್ದೇಶ ನಮಗೆ ಅರ್ಥ ಆಗೋದಿಲ್ಲ. ಪತ್ರಕರ್ತರ ವೃತ್ತಿ ಬಹಳ ಇದೊಂದು ಧ್ಯಾನಸ್ಥ ಸ್ಥಿತಿಯಲ್ಲಿರುವಂತಹ ಕೆಲಸವನ್ನು ಮಾಡಬೇಕಾದಂಥದ್ದು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾದಂಥದ್ದು. ಈ ಇಡೀ ದೇವನಹಳ್ಳಿಯಲ್ಲಿ ಅಥವಾ ನಿಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಎಲ್ಲರನ್ನೂ ಪತ್ರಕರ್ತರು ಅಂತ ಕರೆಯಲಿಲ್ಲ. ಪತ್ರಕರ್ತನಾಗಿ ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವವರು ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು. ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದುವ, ಬಡವರ ಬಾಳಿಗೆ ನೆರವಾಗುವ ನಿಟ್ಟಿನಲ್ಲಿ ಪತ್ರಕರ್ತರ ಸುದ್ದಿ ಇರಬೇಕು. ಸಮಾಜದಲ್ಲಿ ಗೌರವ ಮನ್ನಣೆ ತರುವಂತಹ, ಜನರು ಗುರುತಿಸುವಂತಹ ಕೆಲಸ ಮಾಡುವುದು ಪತ್ರಕರ್ತನ ಹೊಣೆಗಾರಿಕೆಯಾಗಿರಬೇಕು ಎಂದು ಭಾರತೀಯ ಪತ್ರಕರ್ತರ ಒಕ್ಕೂಟದ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ತಿಳಿಸಿದರು. ವ್ಯಕ್ತಿಯ ಪ್ರತಿಷ್ಠೆಯಿಂದ ಸಂಘ ಹಾಳಾಗಬಾರದು. ನಾನು ಅಧ್ಯಕ್ಷನಾದ ತಕ್ಷಣ ನಾನು ಎಲ್ಲರೂ ನನ್ನ ಅರಿಯಾಳಾಗಿರಬೇಕು ಅಂತ ಬಯಸಿ ದುಡಿತಕ್ಕಂತ, ಅವರಿಗೆ ಗೌರವ ಕೊಡದೇ ರೀತಿ ನಡೆತಕ್ಕಂತ ಮನಸ್ಸಿದೆ ಅಂತಾದ್ರೆ ನಾನು ಯಾವತ್ತೂ ಉದ್ದಾರ ಆಗಲ್ಲ, ನಾನು ಯಾವತ್ತೂ ಇರಲ್ಲ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ನನ್ನನ್ನು ಗೌರವಿಸ್ತಾರೆ, ಆ ನಂತರ ಅದೇ ಜನ ನನ್ನನ್ನು ಚೀತು ಅಂತ ಹಿಂದಿನಿಂದ ಬೈತಾರೆ. ಇದು ನಮ್ಮ ಮನಸ್ಸಲ್ಲಿ, ನಮ್ಮ ಆತ್ಮದಲ್ಲಿ ಇರಬೇಕು. ಹೀಗಿದ್ದಾಗ ಮಾತ್ರ ನಾವು ಆದರ್ಶಗಳಾಗಿರಲು ಸಾಧ್ಯ. ಪತ್ರಿಕೋದ್ಯಮದ ಬಗ್ಗೆ ನಾನು ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವತ್ತಿನ ದಿನ ಪತ್ರಿಕೋದ್ಯಮ ಯಾವ ರೀತಿ ನಡೀತಾ ಇದೆ, ಹೇಗೆ ಹೋಗ್ತಾ ಇದೆ, ಎಲ್ಲವೂ ಕೂಡ ಕ್ಲಿಷ್ಟಕರವಾದ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಎಂದು ನೀವು ಮನಸ್ಸಿಲ್ಲ. ಯಾಕಂದ್ರೆ ಪತ್ರಿಕೋದ್ಯಮ ಮೊದಲಿನ ರೀತಿಯಲ್ಲಿ ಜನರನ್ನ ವಿಶ್ವಾಸವನ್ನ ಗಳಿಸುವಲ್ಲಿ ಇದ್ದಂತ ಒಂದು ತೃಪ್ತಿ ಇವತ್ತು ಕಡಿಮೆ ಆಗ್ತಾ ಬಂದಿದೆ. ಆ ಮತ್ತೆ ಜನರ ವಿಶ್ವಾಸವನ್ನು ಗಳಿಸತಕ್ಕಂತ ಕೆಲಸವನ್ನ ನಾವು ಮಾಡಿದಾಗ ಮಾತ್ರ ನಮ್ಮ ಗೌರವ ಹೆಚ್ಚಾಗುತ್ತೆ. ಆ ಕೆಲಸ ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ನಿರ್ಮಾತೃ ಡಿವಿ ಗುಂಡಪ್ಪನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಗಣ್ಯರನ್ನು ಹಾಗೂ ನೂತನ ಪದಾಧಿಕಾರಿಗಳಿಗೆ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಹಾಗೂ ಶಾಂತಕುಮಾರ್ ರವರು ಪತ್ರಕರ್ತರಿಗೆ ನೆನಪಿನ ಕಾಣಿಕೆಯನ್ನು ನೀಡಿದರು. ಸಮಾರಂಭದಲ್ಲಿ ದೇವನಹಳ್ಳಿ ಶಾಸಕ ನಿಸರ್ಗ ನಾರಾಯಣ ಸ್ವಾಮಿ, ದೊಡ್ಡಬಳ್ಳಾಪುರ ಶಾಸಕ ವೆಂಕಟರಮಣಯ್ಯ, ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಶಾಂತಕುಮಾರ್, ಮಂಜುನಾಥ್ ವೆಲ್ಫೇರ್ ಫೌಂಡೇಶನ್ ಅಧ್ಯಕ್ಷ ಮಂಜುನಾಥ, ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ 4 ತಾಲೂಕು ಕಾರ್ಯನಿರತರ ಪತ್ರಕರ್ತರು ಇದ್ದರು. ವಿನಯ್ ಎಂ, ಪ್ರಗತಿ ಟಿವಿ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.